ಸ್ವಾಗತ. ವಿಭೂತಿ ಯೋಗದ 27ನೆಯ ಶ್ಲೋಕ. ಉಚ್ಚೈಶ್ರಮಸಾ ಶಿವಾನಾಂ ವಿದ್ಯಮಾಮೃತೋದ್ಭವಂ ಐರಾವತ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ಐರಾವತ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಸಮುದ್ರ ಮಂಥನದಲ್ಲಿ 14 ವಸ್ತುಗಳು ಬರ್ತವೆ, ರತ್ನಗಳು ಅಂತ ಹೇಳ್ತಾರೆ. ಅದರಲ್ಲಿ ಕುದುರೆಗಳಲ್ಲಿ ಉಚ್ಚೈಶ್ರವಸ್ಸು, ಉಚ್ಚೈಶ್ರವ ಅಶ್ವಾನಾಂ, ಕುದುರೆಗಳಲ್ಲಿ ದಾನವರು ಸಮುದ್ರ ಮಂಥನ ಮಾಡಿದಾಗ ಬಂದದ್ದು ಅತ್ಯಂತ ಮನೋಹರವಾದ ಶ್ರೇಷ್ಠವಾದ ಕುದುರೆ, ಅದನ್ನು ಇಂದ್ರ ತೆಗೆದುಕೊಳ್ತಾನೆ. ಐರಾವತ ಗಜೇಂದ್ರಾಣಾಂ, ಹಾಗೆಯ ಐರಾವತ ಆನೆ ಬರುತ್ತೆ, ಅದನ್ನು ದೇವೇಂದ್ರ ತೆಗೆದುಕೊಳ್ತಾನೆ. ನರಾಣಂ ಚ ನರಾಧಿಪಂ, ಹಿಂದಿನ ಕಾಲದಲ್ಲಿ ರಾಜ ಪ್ರತ್ಯಕ್ಷ ದೇವತ ಅಂತ ರಾಜರು ಪ್ರತ್ಯಕ್ಷ ದೇವತೆಯಿಂದ ಧರ್ಮದಿಂದ ಆಳ್ತಾ ಇದ್ರು. ಇವಾಗ ಮಿನಿಸ್ಟರು, ಆ ಹಿಂದಿನ ಕಾಲದಲ್ಲಿ ರಾಜರು. ಬಲಿ ಚಕ್ರವರ್ತಿ, ಶಿಬಿ, ಶ್ರೀರಾಮ, ಸತ್ಯ ಹರಿಶ್ಚಂದ್ರ, ಜನಕ ಮಹಾರಾಜ ಸಂವಾದವೇ ವೈಜ್ಞವಲ್ಕರ ಜೊತೆಯ ಸಂವಾದವೇ ಬೃಹದಾರಣ್ಯಕೋಪನಿಷತ್ತು, ನಾಜ್ಞಾನಿ. ಹೀಗೆ ರಾಜ ಪ್ರತ್ಯಕ್ಷ ದೇವತ ಧರ್ಮಿಷ್ಠರಾಗಿದ್ದರು. ಹೀಗೆ ಕಣಕಣಗಳಲ್ಲಿ ಭಗವಂತನನ್ನು ನೋಡಬೇಕು ಅಂತಂದರೆ ಮನಸ್ಸಿಗೆ ಗ್ರಾಹ್ಯವಾದ ಶ್ರೇಷ್ಠವಾದ ವಸ್ತುಗಳಲ್ಲಿ ನೋಡಿದಾಗ ಮನಸ್ಸು ಗ್ರಹಿಸುತ್ತೆ. ಆಮೇಲೆ ಅದು ತನ್ನ ಉದಾತ್ತತೆಯನ್ನು ಪಡೆದ ಮೇಲೆ ಅದು ಮನಸ್ಸಿನ ಬುದ್ಧಿ ತರ್ಕಿಸುವುದು ನಿಲ್ಲುತ್ತೆ. ಮೈಂಡ್ ಶುಡ್ ಗೆಟ್ ಮೆಚ್ಯೂರ್, ಆಗ ಬುದ್ಧಿ ತರ್ಕಿಸುವುದು ನಿಲ್ಲುತ್ತೆ. ಆಗ ಭಗವಂತನನ್ನು ಎಲ್ಲ ಕಡೆ ನೋಡಿ ಅತರ್ಕಿಸುವುದು ಇಂತಾದ ಮೇಲೆ ಇದು ನಾನು ಅಹಂಕಾರ ಹೋಗುತ್ತೆ. ಮನಸ್ಸು ಬುದ್ಧಿ ಅಹಂಕಾರ ಅಲ್ಲೇ ಇರಿಸು ಚಿತ್ತದ್ದು. ಇದು ಚಿತ್ತಶುದ್ಧಿ ಆದಾಗ ಆತ್ಮನ ಸ್ವರೂಪ ಗೊತ್ತಾಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದಾನೆ. ಇಲ್ಲಿ ಮನುಷ್ಯಾಣಾಂ ಅಧಿಪತಿಂ ಚಕ್ರೇ ವೈವಸ್ವತಂ ಮಾಂ, ವೈವಸ್ವತಮನು ನರಾಧಿಪ ಅಂತ ಹೇಳ್ತಾ ಇದ್ರು ಹಿಂದೆ ಎಲ್ಲ. ಅಂದರೆ ಅಷ್ಟು ಶ್ರೇಷ್ಠವಾದ ವ್ಯಕ್ತಿಗಳಿದ್ರು ಅಂತ. ಕಾಲದಲ್ಲಿ ನಾವು ಮನುಷ್ಯರಿಗೆ ರಾಜರನ್ನು ಹೋಲ್ಸೋಕ್ಕಾಗಲ್ಲ. ಇಂದು ರಾಜರೂ ಇಲ್ಲ, ಹೋಲ್ಸೋಕ್ಕೂ ಬರುವುದಿಲ್ಲ. ಅವರಿಗೆ ಅಧಿಕಾರವಾಗಲಿ ಸಾಮರ್ಥ್ಯವಾಗಲಿ ರಾಜನ ಶಕ್ತಿ ಅವೆಲ್ಲ ಇಲ್ಲ. ಅದಕ್ಕೆ ಅಲ್ಲಿಗೆ ಯಾವಾಯಿತು, ಮನಸ್ಸು ಪರಿಶುದ್ಧವಾಗಬೇಕಾದ್ರೆ ಹೊರಜಗತ್ತಿನ ವಸ್ತು ವಿಷಯಗಳಲ್ಲಿ ಮನಸ್ಸು ಹೋಗ್ಬಿಟ್ಟಾಗ ಬುದ್ಧಿ ಅಲ್ಲಿ ತರ್ಕಿಸುತ್ತೆ. ಹೊರಜಗತ್ತಿನ ವಿಷಯ ವಸ್ತುಗಳಲ್ಲಿ ತರ್ಕಿಸುತ್ತೆ. ಹಾಗಾಗಿ ಅದಕ್ಕೆ ಅಹಂಕಾರ, ಇದು ನಾನು ಅನ್ನುವುದು ಅಹಂಕಾರ ಹೋಗಿರುವುದಿಲ್ಲ. ಇಲ್ಲಿ ಶ್ರೇಷ್ಠವಾದ ರೀತಿ ರೂಪರೇಖೆಗಳಲ್ಲಿ ಹೇಳ್ತಾ ಹೋಗ್ತಾನೆ. ಉಚ್ಚೈಶ್ರವ ಸಮುದ್ರ, ಐರಾವತ, ಕ್ಷೀರಸಾಗರ, ದಾನವರೆಗೂ ಅಮೃತಕ್ಕಾಗಿ ಕಡದಾಗ ಬರ್ತದೆ 14 ವಸ್ತುಗಳು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅದನ್ನು ಇಲ್ಲಿ ಹೇಳಿದ್ದಾನೆ. ಮುಂದೆ ಆಯುಧಗಳು, ಗೋ, ಹೀಗೆ ವ್ಯಕ್ತಿಗಳಲ್ಲೂ ತೆರಲಿ ಪ್ರಹ್ಲಾದ ಎಲ್ಲ ಹೇಳ್ಕೊಂಡು ಹೋಗ್ತಾನೆ. ಎಲ್ಲ ಶ್ರೇಷ್ಠವಾದ ಪಾವತಾಮಸ್ಮಿ ಎಲ್ಲ. ಇದು ಏನಾಗುತ್ತೆ, ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನೆಸ್ ಆತ್ಮದಿಂದ ಪ್ರತಿಬಿಂಬಿತವಾಗಿರುವ ಎಲ್ಲವೂ ರಿಫ್ಲೆಕ್ಟ್ ಆಗ್ತಿರುತ್ತೆ. ಅದು ಒರಿಜಿನಲ್ ಅಲ್ಲ. ಇಟ್ ಹಸ್ ನೋ ಸಪರೇಟ್ ಐಡೆಂಟಿಟಿ. ಇಟ್ ನಾಟ್ ಇಲ್ಯೂಮಿನಿಯಂ ಆನ್ ಇಟ್ಸ್ ಓನ್. ಆತ್ಮ ತನ್ನ ಸ್ವರೂಪದಲ್ಲಿ ತಾನು ಬೆಳೀತಾ ಇರುತ್ತೆ ಎಲ್ಲ ಕಡೆ. ಆತ್ಮ ಅಂದರೆ ನಮ್ಮೊಳಗಿರುವ ಚೈತನ್ಯ ಮಾತ್ರ ಅಲ್ಲ, ಆ ಸಕಲ ಚರಾಚರ ಜೀವ ಜಗತ್ತನ್ನು ಧರಿಸಿರುವುದು
ಧಾರಯತೆ ಇತಿ. ಅದು ಅದೊಂದು ಧರ್ಮದ ಸ್ವರೂಪ. ಹಾಗೆ ಧೃತಿ ಧರತಿ ಎಲ್ಲ ಬರೋದು. ಹಾಗಾಗಿ ಎಲ್ಲ ಶ್ರೇಷ್ಠವಾದ ಪರಿಪಕ್ವತೆಗಾಗಿ ಹೇಳ್ತಾ ಹೋಗ್ತಿದ್ದಾನೆ. ಮುಂದೆ ಇಲ್ಲಿ ಇನ್ನೂ ಹೈಯರ್ ಡೈಮೆನ್ಷನ್ ಹೋದಾಗ ಎಲ್ಲವೂ ನಾನೇ ಅಂತ ಬಂದಾಗ ಈ ತರ್ಕಿಸುವುದು ನಿಲ್ಲುತ್ತೆ. ಹಾಗಾಗಿ ಇದನ್ನು ಈಸ್ ಎಲಿವೇಟಿಂಗ್ ದ ಅರ್ಜುನಾಸ್ ಡೈಮೆನ್ಷನ್ ಟು ಹೈಯರ್ ಡೈಮೆನ್ಷನ್ ಟು ಪರ್ಸೀವ್ ದ ನಾಲೆಜ್ ಆಫ್ ದ ಸಾಫ್ಟ್ ಆಫ್ ದ ಹೋಲ್ ವರ್ಲ್ಡ್. ಇದು ಇಂದಿನ ಚಿಂತನ. ನಮಸ್ಕಾರ.